ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ? ನಾನು ಸಹ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ, ಹಾಗೆ ಫ್ರೆಂಡ್ಸ್, ನನ್ನ ಮಾರ್ನಿಂಗ್ ನಾನು ಡೈಲಿ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗ್ ಹೇಗಿರುತ್ತೆ ಅಂತೇಳಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ, ಅದಕ್ಕಿಂತ ಮುಂಚೆ ಫ್ರೆಂಡ್ಸ್, ನನ್ನ ಚಾನಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿ ನೋಡ್ತಾ ಇದ್ದಾರೆ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಅವಳಲ್ಲಿಕ್ಕೆ ನಾನು ಯಾವುದೇ ವೀಡಿಯೋ ಅಪ್ಲೋಡ್ ಮಾಡಿದ್ರೆ ಮೊದಲಿಗೆ ನೀವೇ ನೋಡ್ಬೋದು. ಹಾಗೆ ಫ್ರೆಂಡ್ಸ್, ಈಗ ನಾನು ಬ್ರೇಕ್ಫಾಸ್ಟ್ಗೆ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಹಾಗೆ ನಾನು ಇವತ್ತು ಅವರೆಕಾಳು ಬಾತ್ ಅಂದರೆ ಲಂಚ್ ಬಾಕ್ಸಿಗೆ ಅಂತೂ ತುಂಬ ಬೇಗನೆ ಕ್ವಿಕ್ಕಾಗಿ, ಜೊತೆಗೆ ಇದು ಈಸಿ ಆದಂಥ ರೆಸಿಪಿ, ಅದನ್ನು ಸಹ ಇವತ್ತಿನ ವ್ಲಾಗಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ವೀಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ಅಂತ ಹೇಳ್ತಾ, ಜೊತೆಗೆ ಫ್ರೆಂಡ್ಸ್, ನಾನು ನಿನ್ನೆ ಮಾರ್ನಿಂಗು ನಾನು ವ್ಲಾಗ್ನೇ ಶುರು ಮಾಡಿದ್ದೆ. ಬಟ್ ನನ್ನ ಮಗ ತುಂಬ ಆಟ ಮಾಡ್ತಾಯಿದ್ದ, ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಚಿಕ್ಕ ಮಕ್ಕಳು ಇರುವ ಮನೆಯಲ್ಲಿ ಯಾವುದೇ ವೀಡಿಯೋಸ್ ಮಾಡೋಕ್ಕಾಗಲ್ಲ. ಸೊ ಅವನ್ನ ನಾನು ಸುಧಾರಿಸ್ಕೊಳ್ತಾ ಟೈಮ್ ಆಗೋಯ್ತು. ಸೊ ನಾನು ವ್ಲಾಗ್ನ ಕಂಪ್ಲೀಟ್ ಮಾಡಲಿಕ್ಕೆ ಆಗಲಿಲ್ಲ. ಸೊ ಹಾಗಾಗಿ ನಾನು ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ಮೊದಲಿಗೆ ನಾನು ಬ್ರೇಕ್ಫಾಸ್ಟ್ಗೆ ಪ್ರಿಪೇರ್ ಮಾಡ್ಕೊಳ್ತೀನಿ. ಹಾಗೆ ಫ್ರೆಂಡ್ಸ್, ನಾನಿಲ್ಲಿ ಕಿಚನ್ನ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ನೈಟೇ ನಾನು ಪಾತ್ರನೆಲ್ಲ ನೀಟಾಗಿ ವಾಶ್ ಮಾಡಿ ನೋಡಿ ದಬಾಕಿದ್ದೀನಿ ಅಲ್ಲಿ. ಹಾಗೆ ಜೊತೆಗೆ ನೈಟ್ ನಾನು ನನ್ನ ಹಸ್ಬೆಂಡು ಕೂತ್ಬಿಟ್ಟು ಅವರೆಕಾಳು ಬಿಡಿಸಿದ್ವಿ, ಅದನ್ನು ಇದ್ದು. ಸೊ ಹಾಗಾಗಿ ಅವರೆಕಾಳು ಬಾತ್ ಮಾಡೋಣ ಮಾರ್ನಿಂಗು ಅಂತೇಳಿ. ಸೊ ಸ್ವಲ್ಪ ಕಸ ಇತ್ತಲ್ಲ, ಮತ್ತೆ ನಾನು ನೀಟ್ ಮಾಡಿದರೆ ಸಹ ಮಾರ್ನಿಂಗಿಗೆ ಒಂದು ಟೈಮ್ ಮತ್ತೆ ನಾನು ಶೆಲ್ಫ್ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಳ್ತೀನಿ. ಹಾಗೆ ಫ್ರೆಂಡ್ಸ್, ಇವತ್ತು ಮಾಡುವಂಥ ರೆಸಿಪಿ ತುಂಬ ಕ್ವಿಕ್ ಮತ್ತು ಈಸಿಯಾಗಿ ಮಾಡುವಂಥ ರೆಸಿಪಿ. ಮತ್ತು ನನಗೆ ನೈಟ್ ಸಾಂಬಾರ್ ಇತ್ತು, ಮಶೋಪ್ ಸಾಂಬಾರು. ಸೊ ಅದನ್ನು ಬಿಸಿ ಮಾಡ್ತಾ ಇದ್ದೆ, ಆಫ್ಟರ್ನೂನಿಗೆ ಆಗುತ್ತೆ ಅಂತೇಳಿ. ಈಗ ನಾನು ರೈಸ್ ಬಾತ್ನ ಮಾಡಲಿಕ್ಕೆ ನೋಡಿ, ಒಂದು ಜಾರನ್ನ ತೊಗೊಂಡು ಅದಕ್ಕೆ ಸ್ವಲ್ಪ ಶುಂಠಿ, ಹಾಗೆ ಸ್ವಲ್ಪ ಬೆಳ್ಳುಳ್ಳಿ, ಹಾಗೆ ನಾನು ಇದಕ್ಕೆ ಚಕ್ಕೆ, ಲವಂಗ, ಹಾಗೆ ಸೋಂಪಿನ ಕಾಳು, ಸ್ವಲ್ಪ ಜೀರಿಗೆ, ಹಾಗೆ ಫ್ರೆಂಡ್ಸ್, ನಾನಿಲ್ಲಿ ಸ್ವಲ್ಪ ತೆಂಗಿನಕಾಯಿನ ಯೂಸ್ ಮಾಡ್ತಾ ಇದ್ದೀನಿ. ತೆಂಗಿನಕಾಯಿನ ಜಾಸ್ತಿ ಯೂಸ್ ಮಾಡ್ಕೋಬಾರ್ದು, ಯಾಕೆಂದರೆ ಜಾಸ್ತಿ ಯೂಸ್ ಮಾಡಿದ್ರೆ ಜಾಸ್ತಿ ನಮಗೆ ತೆಂಗಿನಕಾಯಿ ಟೇಸ್ಟೇ ಬರುತ್ತೆ. ನೀವು ನೋಡಿ ಎಷ್ಟು ಬೇಕಷ್ಟು ತೆಂಗಿನಕಾಯಿನ ಹಾಕ್ಕೊಳ್ಳಿ. ಅದಾದಮೇಲೆ ನಾನು ಅದಕ್ಕೆ ಹಸಿಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಹಾಕ್ಕೊಂಡ್ಮೇಲೆ ನಾನು ಇದಕ್ಕೆ ಸ್ವಲ್ಪ ವಾಟರ್ನ ಆ್ಯಡ್ ಮಾಡಿ ಇದನ್ನು ನುಣ್ಣಗೆ ಪೇಸ್ಟ್ ಥರ ರುಬ್ಕೊಳ್ತೀನಿ. ಇದೊಂದನ್ನು ನಾವು ಮಾಡಿಟ್ಕೊಂಡ್ಬಿಟ್ರೆ ನಮಗೆ ರೈಸ್ ಬಾತ್ ಬೇಗನೆ ಪ್ರಿಪೇರ್ ಮಾಡ್ಕೋಬೋದು. ನೋಡಿ, ಈ ಥರ ನಾನು ರುಬ್ಬಿ ತೊಗೊಂಡಿದ್ದೀನಿ. ಈಗ ನಾನು ಒಲೆ ಮೇಲೆ ಒಂದು ಕುಕ್ಕರ್ನ ತೊಗೊಂಡಿದ್ದೀನಿ. ಕುಕ್ಕರ್ನ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆನ ಹಾಕಿದ್ಮೇಲೆ ಅದಕ್ಕೆ ನಾನು ಒಂದು ಪಲಾವ್ ಎಲೆ ಹಾಕ್ಕೊಳ್ತೀನಿ, ಎಣ್ಣೆ ಬಿಸಿ ಆದಮೇಲೆ. ಯಾಕೆಂದರೆ ನಾವು ಮುಂಚೆ ಗರಂ ಮಸಾಲೆಲ್ಲ ಹಾಕಿರೋದ್ರಿಂದ ನಾನು ಮತ್ತಿಲ್ಲಿ ಹ್ಯಾಂಡ್ ಮಾಡ್ಕೊಳ್ಳೋದಿಲ್ಲ. ಸೊ ಈಗ ನಾನು ಒಂದು ಈರುಳ್ಳಿನ ಹೆಚ್ಚಿ ಹಾಕ್ಕೊಂಡಿದ್ದೀನಿ. ಇದನ್ನು ನಾನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಿದ್ದೀನಿ. ಅದಾದಮೇಲೆ ಇದಕ್ಕೆ ಸ್ವಲ್ಪ ನಾನು ಕರಿಬೇವಿನ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡ್ಮೇಲೆ ಚೆನ್ನಾಗಿ ನೋಡಿ, ಈ ಥರ ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಅದಾದ ನಂತರ ನಾನಿಲ್ಲಿ ಟೊಮೊಟೊ, ಎರಡು ಟೊಮೊಟೊನ ನಾನಿಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ಟೊಮೊಟೊನ ಚೆನ್ನಾಗಿ ಎಣ್ಣೆಲಿ ಫ್ರೈ ಆಗೋವರೆಗೆ ನನಗೆ ಚೆನ್ನಾಗಿ ಬಾಡಿಸ್ಕೊಳ್ತೀನಿ. ಈ ಸ್ಟೇಜಲ್ಲಿ ನೀವು ಉಪ್ಪನ್ನ ಸಹ ಆ್ಯಡ್ ಮಾಡ್ಕೋಬೋದು. ನೀವು ಉಪ್ಪನ್ನ ಆ್ಯಡ್ ಮಾಡಿದ್ರೆ ಚೆನ್ನಾಗಿ ಟೊಮೊಟೊ ಎಲ್ಲ ಚೆನ್ನಾಗಿ ಸ್ಮ್ಯಾಶ್ ಆಗುತ್ತೆ, ಚೆನ್ನಾಗಿ ಎಣ್ಣೆಲಿ ಫ್ರೈ ಆಗುತ್ತೆ. ಅದಾದ ನಂತರ ನೋಡಿ ಫ್ರೆಂಡ್ಸ್, ನಾನಿಲ್ಲಿ ಫ್ರೈ ಮಾಡಿದ್ದೀನಲ್ಲ, ರುಬ್ಬಿಟ್ಕೊಂಡಿದ್ದಲ್ಲ ಮಿಶ್ರಣ, ಅದನ್ನು ನಾನಿಲ್ಲಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಆ್ಯಡ್ ಮಾಡ್ಕೊಂಬಿಟ್ಟು ನಾನು ಇದಕ್ಕೆ ಇದನ್ನು ಒಂದು 2 ನಿಮಿಷಗಳ ಕಾಲ ಚೆನ್ನಾಗಿ ಎಣ್ಣೆ ಬಿಟ್ಕೋಬೇಕು. ಅಲ್ಲಿವರೆಗೂ ನಾನು ಇದನ್ನು ಎಣ್ಣೆಲ್ಲೇ ಫ್ರೈ ಮಾಡ್ಕೊಳ್ತೀನಿ. ಎಣ್ಣೆ ಬಿಟ್ಕೊಳಗು ಫ್ರೈ ಮಾಡೋದ್ರಿಂದ ಅದರಲ್ಲಿರುವ ಹಸಿ ಸ್ಮೆಲ್ಲೆಲ್ಲ ಹೋಗುತ್ತೆ, ನಮಗೆ ಮಾಡುವಂಥ ರೆಸಿಪಿ ಕೂಡ ಒಳ್ಳೆಯ ರುಚಿ ಬರುತ್ತೆ. ಈಗ ನಾನು ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು 2 ನಿಮಿಷಗಳ ಕಾಲ ಚೆನ್ನಾಗಿ ಎಣ್ಣೆಯಲ್ಲಿ ಬಾಡಿಸ್ಕೊಳ್ತೀನಿ. ಇದನ್ನು ಮಾಡುವಾಗ ನೀವು ಲೋ ಫ್ಲೇಮಲ್ಲಿ ಮಾಡ್ಕೋಬೇಕಾಗುತ್ತೆ. ಲೋ ಫ್ಲೇಮಲ್ಲಿ ಮಾಡಿದೆ, ನೀವು ಹೈ ಫ್ಲೇಮಲ್ಲಿ ಮಾಡಿದ್ರೆ ಸಿದ್ದೋಗೋ ಚಾನ್ಸಸ್ ಇರುತ್ತೆ. ಸೊ ನಾವು ಲೋ ಫ್ಲೇಮಲ್ಲಿ ಇದನ್ನು ಚೆನ್ನಾಗಿ ಬಾಡಿಸ್ಕೊಳ್ಳಿ. ಅದಾದ ನಂತರ ನೋಡಿ, ನಾನಿಲ್ಲಿ ಅವರೆಕಾಳನ್ನ ತೊಗೊಂಡಿದ್ದೀನಿ. ಹಾಗೆ ಸಿಪ್ಪೆ ನೀವು ನೋಡ್ತಾ ಇರ್ಬೋದು, ಇದು ಎಳೆಯ ಸಿಪ್ಪೆ, ಅವರೆಕಾಳಿನ ಎಳೆಯ ಸಿಪ್ಪೆ. ಇದನ್ನು ಆ್ಯಡ್ ಮಾಡೋದ್ರಿಂದ ನಮಗೆ ತಿನ್ನುವಾಗ ರೈಸಲ್ಲಿ ಮಧ್ಯ ಸಿಗುತ್ತಲ್ಲ, ಅವಾಗ ನಮಗೆ ರುಚಿ ಚೆನ್ನಾಗಿರುತ್ತೆ. ಈಗ ಅದನ್ನು ನೀಟಾಗಿ ವಾಶ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಅದನ್ನು ಹಾಕ್ಕೊಂಡ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಅದಕ್ಕೂ ಸಹ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಸಹ ನೀವು 1 ನಿಮಿಷ ಅಥವಾ 2 ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಅದಾದಮೇಲೆ ನಾನಿಲ್ಲಿ ನೋಡಿ ಅಕ್ಕಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಬಾಸ್ಮತಿ ರೈಸ್ ಆ್ಯಡ್ ಮಾಡ್ತೀರಾ ಅಂದರೆ ಒಂದು 2-3 ನಿಮಿಷಗಳ ಇಲ್ಲ 5 ನಿಮಿಷಗಳ ಕಾಲ ನೆನೆಸ್ಬಿಟ್ಟು ನೀವು ಆ್ಯಡ್ ಮಾಡ್ಕೋಬೋದು. ನಾನಿಲ್ಲಿ ಮಾಮೂಲಿ ಮನೆಯಲ್ಲೇ ಬೆಳೆದಿರುವಂಥ ಅಕ್ಕಿನ ನಾನಿಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ಅದನ್ನು ಹಾಕ್ಕೊಂಡ್ಮೇಲೆ ನೋಡಿ, ನಾನು ಇದನ್ನು 2 ನಿಮಿಷಗಳ ಕಾಲ ನಾನು ಹಾಗೆ ಬಾಡಿಸ್ಕೊಳ್ತೀನಿ, ಫ್ರೈ ಮಾಡ್ಕೊಳ್ತೀನಿ. ಅದಾದ ನಂತರ ಇದಕ್ಕೆ ಎಷ್ಟು ವಾಟರ್ ಬೇಕೋ ಅಷ್ಟು ವಾಟರ್ನ ನೀವು ಆ್ಯಡ್ ಮಾಡ್ಕೋಬೋದು ಬೇಯಲಿಕ್ಕೆ. ಇಲ್ಲಿ 1 ಲೋಟ ಅಕ್ಕಿಗೆ 2 ಕಪ್ಪಷ್ಟು ವಾಟರ್ನ ಯೂಸ್ ಮಾಡ್ಬೋದು. ನನಗೆ ಅಳತೆ ಗೊತ್ತಾಗುತ್ತೆ ಎಷ್ಟು ಹಾಕ್ಬೋದು ಅಂತ. ಸೊ ಹಾಗಾಗಿ ನಾನು ನಿಮಗೆ ಅಳತೆ ತೋರಿಸ್ಲಿಲ್ಲ. ಈಗ ನಾನು ಉಪ್ಪನ್ನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಈ ಸ್ಟೇಜಲ್ಲಿ ನಾನು ಕಲ್ಲುಪ್ಪನ್ನ ಯೂಸ್ ಮಾಡ್ತಾ ಇದ್ದೀನಿ. ಕಲ್ಲುಪ್ಪು ಒಳ್ಳೆ ರುಚಿ ಕೊಡುತ್ತೆ. ಸೊ ಹಾಗಾಗಿ
ಈಗ ನೋಡಿ ವಾಟ್ರನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ವಾಟ್ರನ್ನ ಆ್ಯಡ್ ಮಾಡಿದ ನಂತರ ನಾನು ಇದನ್ನು ಲಿಡ್ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿ ಲಿಡ್ನ ಕ್ಲೋಸ್ ಮಾಡಿ ನಾನು ಟೂ ವಿಸಲ್ ಬರೋವರೆಗೆ ನಾನು ಇದನ್ನು ಬೇಯಿಸ್ಕೊಳ್ತೀನಿ. ಹಾಗೆ ಫ್ರೆಂಡ್ಸ್, ಇದು ವಿಸಲ್ ಆಗೋಷ್ಟರಲ್ಲಿ ನೋಡಿ ನನಗೆ ಮತ್ತೆ ಆಫ್ಟರ್ನೂನಿಗೆ ನಾನು ನಾನು ನೈಟಿಗೆ ಅವರೆಕಾಳು ಸಾಂಬಾರು ಮಾಡೋಣ ಅಂತೇಳಿ, ಇನ್ನೂ ಸ್ವಲ್ಪ ಉಳಿದಿದ್ವಲ್ಲ ಸಾಂಬಾರು ಮಾಡೋಣ ಅಂತೇಳಿ ಎತ್ತಿಟ್ಟಿದ್ದೀನಿ. ಈಗ ನೋಡಿ ಎಲ್ಲ ನೀಟ್ ಮಾಡ್ಕೊಳ್ತಾ ಇದ್ದೀನಿ. ನಾವು ಹೆಚ್ಚಿದಾಗ ಈರುಳ್ಳಿ ಸಿಪ್ಪೆ ಆಗಿರ್ಬೋದು, ಬೆಳ್ಳುಳ್ಳಿ ಸಿಪ್ಪೆ ಆಗಿರ್ಬೋದು, ಅದೆಲ್ಲ ನೀಟಾಗಿ ಹೆಚ್ಚಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ಈಗ ರೈಸ್ ಪತ್ತೆಗೆ ಇಟ್ಟಿದ್ದೀನಿ, ಅದು ವಿಸಲ್ ಆಗಲಿ. ನಾನು ಒಂದು ವಿಸಲ್ ಮಾಡ್ಕೊಳ್ತೀನಿ. ಹಾಗೆ ಇನ್ನೇನು ಇಲ್ಲೆಲ್ಲ ಕ್ಲೀನ್ ಮಾಡ್ಕೋಬೇಕು, ಪಾತ್ರೆನೂ ಜಾಸ್ತಿ ಬಿದ್ದಿಲ್ಲ. ಸೊ ಉಳ್ದಂಥವನ್ನ ನಾನು ಕ್ಲೀನ್ ಮಾಡ್ಕೊಳ್ತೀನಿ. ಹಾಗೆ ಕಸ ಎಲ್ಲ ಇದೆ, ಕಸ ಕ್ಲೀನ್ ಮಾಡ್ಕೊಳ್ತೀನಿ. ನನ್ನ ಮಗ ಇನ್ನೂ ಮಲ್ಲಿಗಿದ್ದಾನೆ, ಅವನು ಇನ್ನೂ ಮಲ್ಲಿಗಿದ್ದಾನೆ. ಚೆನ್ನಾಗಿ ನಿದ್ದೆ ಮಾಡಲಿ. ಹಾಗೆ ಫ್ರೆಂಡ್ಸ್, ಇವತ್ತಿನ ರಂಗೋಲಿ ತುಂಬ ಸಿಂಪಲ್ಲಾಗಿ ಬಿಟ್ಟಿದ್ದೀನಿ. ರಂಗೋಲಿ ತೋರಿಸ್ತೀನಿ ಹೇಗಾಗಿದೆ ಅಂತೇಳಿ. ನೋಡಿ, ತುಂಬ ಸಿಂಪಲ್ಲಾಗಿ ಹಾಕಿದ್ದೀನಿ ರಂಗೋಲಿ. ಇವತ್ತಿನ ರಂಗೋಲಿ ಅಂದರೆ ಅಷ್ಟೊಂದೇನು ಚೆನ್ನಾಗಿಲ್ಲ, ನಾಟ್ ಬ್ಯಾಡ್. ಹಾಗೆ ಫ್ರೆಂಡ್ಸ್, ಟೈಮ್ ಬಂದುಬಿಟ್ಟು 9:15 ಆಗಿದೆ. ಸೊ ಕಸದೆಲ್ಲ ಹೊಡೆದು ಕ್ಲೀನ್ ಮಾಡ್ಕೊಳ್ತೀನಿ. ಇನ್ನು ನನ್ನ ಮಗ ಎದ್ದಮೇಲೆ ಅವನಿಗೆ ರಾಗಿದು ಸರಿ ಮಾಡ್ತಾ ಇದ್ದೀನಿ. ರಾಗಿ ಸರಿ ಮಾಡಿ ತಿನ್ನಿಸಿ ಆಮೇಲೆ ಜೊತೆಗೆ ಅವನಿಗೆ ಸ್ನಾನ ಮಾಡಬೇಕು. ಇನ್ನು ಆಫ್ಟರ್ನೂನು ಮಾಡೋದೇನಿಲ್ಲ, ಸ್ವಲ್ಪ ವೈಟ್ ರೈಸ್ ಮಾಡ್ಕೊಂಡ್ರೆ ಆಯ್ತು, ಯಾಕೆಂದರೆ ನಿನ್ನೆ ಮಾಡಿದ ಮಶ್ರೂಪ್ ಇದೆ ಹಾಗೆ. ಸೊ ಬಿಸಿ ಮಾಡಿದ್ದೀನಿ, ಆಫ್ಟರ್ನೂನ್ ಅದೇ ಆಗುತ್ತೆ. ಇವಾಗ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ರೈಸ್ ಬಾತ್ ಆಗ್ತಾ ಇದೆ, ಅವರೆಕಾಳು ಬಾತ್ ಅಂತೇಳಿ. ತುಂಬ ಬೇಗ ಮಾಡ್ಬೋದು ಫ್ರೆಂಡ್ಸ್, ತುಂಬ ಕ್ವಿಕ್ಕಾಗಿ ಮಾಡುವಂಥ ರೆಸಿಪಿ ಅಂತಲೇ ಹೇಳ್ಬೋದು. ಈಗ ಮಕ್ಕಳಿಗೆ ಲಂಚ್ ಬಾಕ್ಸ್ ಆಗಿರ್ಬೋದು ಅಥವಾ ನೀವೇ ವರ್ಕಿಂಗ್ ವುಮೆನ್ಸಿಗಂತೂ ತುಂಬಾ ಯೂಸ್ಫುಲ್ ಆಗುತ್ತೆ ಇದು ರೆಸಿಪಿ. ತುಂಬ ಬೇಗನೆ ನೀವೇ ನೋಡಿದ್ರಲ್ಲ. ಸೊ ಆಗಲಿ, ಆಮೇಲೆ ತೋರಿಸ್ತೇನೆ ಹೇಗಾಗಿದೆ ಅಂತ. ಹಾಗೆ ಫ್ರೆಂಡ್ಸ್, ಇಲ್ಲಿ ನೋಡಿ ನನ್ನ ಮಗ ಕೂಡ ಎದ್ದಿದ್ದಾನೆ. ಎದ್ದೇಳ, ಸಾಕು, ಎದ್ದೇಳ, ಎದ್ದೇಳ. ಆಯೇಳ ಬಂಗಾರ, ಆಯೇಳ, ಆಯ್ ಆಯೇಳ, ದಾಸ. ಇಲ್ಲಿ ಫ್ರೆಂಡ್ಸ್, ಟೂ ವಿಸಲ್ ಆಗಿದೆ ನೋಡಿ. ರೈಸ್ ಬಾತು ತುಂಬ ಚೆನ್ನಾಗಿ ಪ್ರಿಪೇರ್ ಆಗಿದೆ. ಇದನ್ನು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ನೋಡಿ ಫ್ರೆಂಡ್ಸ್, ಚೆನ್ನಾಗಿ ಮಿಕ್ಸ್ ಆಗಿದೆ. ಫೈನಲಿ ಅವರೆಕಾಳಿನ ಬಾತ್ ಅಂದರೆ ಲಂಚ್ ಬಾಕ್ಸ್ ರೆಸಿಪಿ ರೆಡಿಯಾಗಿದೆ. ಹಾಗೆ ಫ್ರೆಂಡ್ಸ್, ನಾನು ಅದಕ್ಕೆ ಹಪ್ಪಳನ ಮಾಡ್ಕೊಳ್ಳೋಣ ಅಂತ, ಸೈಡ್ ಡಿಶ್ಗೆ ಹಪ್ಪಳ ಮಾಡೋಣ ಅಂತೇಳಿ. ನಾನು ಅವಾಗ ಊರಿಗೆ ಹೋದಾಗ ಇದ್ದಿದ್ದ ಹಪ್ಪಳ ಇನ್ನೂ ಹಾಗೆ ಇದೆ. ಸೊ ನಿನ್ನೆ ನನಗೆ ನೋಡುವಾಗ ಸಿಕ್ತು, ಹಪ್ಪಳದ ಪ್ಯಾಕೇ ಓಪನ್ ಮಾಡಿರಲಿಲ್ಲ ನಾನು, ಹಾಗೆ ಇತ್ತು. ಸ್ವಲ್ಪ ಗಾಳಿ ಏನಾದರೂ ಹೋಗಿದ್ರೆ ಅದು ಹಪ್ಪಳ ಮೇಲಕ್ಕೆ ಬರೋದಿಲ್ಲ. ನಾನು ಬಾಕ್ಸಲ್ಲಿ ಹಾಕಿಟ್ಟಿದ್ದೆ, ಬಟ್ ಚೆನ್ನಾಗಿ ಬಂತು ಹಪ್ಪಳ. ಇವಾಗ ನಾನು ಒಂದು ಬಾಣಲೆ ತೊಗೊಂಡು ಅದಕ್ಕೆ ಎಣ್ಣೆನ ಹಾಕ್ಬಿಟ್ಟು ನಾನು ಇವಾಗ ಹಪ್ಪಳನ ಕರ್ಕೊಳ್ತೀನಿ. ಅಂದರೆ ರೈಸ್ ಪತ್ತಿಗೆ ಚೆನ್ನಾಗಿರುತ್ತೆ ಅಂತೇಳಿ. ನನ್ನ ಮಗ ಅಂತೂ ತುಂಬಾ ತಲೆರಟೆ ಮಾಡ್ತಿದ್ದ. ಅವನಿಗೆ ಸ್ಲಿಪ್ಪರು, ಶೂಸು, ಪರ್ಕೆ ಅಂದರೆ ತುಂಬಾ ಇಷ್ಟ. ಆಲ್ಮೋಸ್ಟ್ ಚಿಕ್ಕ ಮಕ್ಕಳಿಗೆಲ್ಲ ಚಪ್ಪಲಿ ಅವೆಲ್ಲ ಅಂದರೆ ತುಂಬಾ ಇಷ್ಟ ಅಲ್ವಾ. ನನ್ನ ಮಗ ಬರೀ ಶೂಸ್ ಅಥವಾ ಚಪ್ಪಲಿ ಇಟ್ಕೊಂಡು ಆಟಾಡ್ತಾನೆ ಇರ್ತಾನೆ, ಏನಾದರೂ ಕಸ್ಕೊಳ್ಳೋಕೆ ಹೋದರೆ ಜಾಸ್ತಿ ಆಟ ಮಾಡಿಬಿಡ್ತಾನೆ. ಸೊ ಹಾಗಾಗಿ ನಾನು ಅವನ ಆಟಲ್ಲಿ ಬಿಡೋ ಅಂತೇಳಿ ಆಟಲಿಕ್ಕೆ ಬಿಟ್ಟಿರ್ತೀನಿ. ಈಗ ಎಣ್ಣೆ ಬಿಸಿಯಾಗಿದೆಯೇನಂತೇಳಿ ನಾನು ಚೂರೇ ಚೂರು ಹಪ್ಪಳನ ಮುರಿದ್ಬಿಟ್ಟು ಅದರೊಳಗಡೆ ಹಾಕಿ ನೋಡ್ತಾ ಇದ್ದೀನಿ. ನಾನಿಲ್ಲಿ ದಪ್ಪ ಬಾಣಲೆನ ಫ್ರೈ ಎಣ್ಣೆ ಹಪ್ಪಳ ಫ್ರೈ ಮಾಡಲಿಕ್ಕೆ ಯೂಸ್ ಮಾಡ್ತಾ ಇದ್ದೀನಿ. ಅದು ಟೈಮ್ ತೊಗೊಳ್ಳುತ್ತೆ ಸ್ವಲ್ಪ ಎಣ್ಣೆ ಬಿಸಿ ಆಗಲಿಕ್ಕೆ. ಅಷ್ಟರಲ್ಲಿ ನಾನು ವಾಶ್ ಮಾಡೋ ಪಾತ್ರೆ ಇದೆ, ವಾಶ್ ಮಾಡಿಡೋಣ ಅಂತೇಳಿ ನಾನು ವಾಶ್ ಮಾಡಿಟ್ಟೆ. ಜೊತೆಗೆ ನಾನು ಇದು ಹಪ್ಪಳ ಮಾಡಿದ ನಂತರ ನನ್ನ ಮಗನಿಗೆ ಏನಾದರೂ ಮಾಡಿ ತಿನ್ನಿಸ್ಬೇಕು, ಯಾಕೆಂದರೆ ಅವನಿಗೆ ಇದು ತಿಂಡಿನ ನಾನು ತಿನ್ನಿಸ್ತಾ ಇಲ್ಲ ಇವತ್ತು, ರಾಗಿ ಸರಿ ಮಾಡಿ ತಿನ್ಸೋಣ ಅಂತ ಹೇಳ್ಬಿಟ್ಟು. ನನ್ನ ಮಗ ತುಂಬ ತಿಟ್ಲೆ ಮಾಡ್ತಾ ಇದ್ದಾನೆ, ಅವನೂ ನೋಡಬೇಕು ಅಡುಗೆನೂ ಸಹ ಮಾಡಬೇಕು ನಾನು. ಫ್ರೆಂಡ್ಸ್, ದಯವಿಟ್ಟು ನಿಮಗೆ ಇವತ್ತಿನ ಲಾಗ್ ಇಷ್ಟ ಆದರೆ ವೀಡಿಯೋಗೆ ಒಂದು ಲೈಕ್, ಶೇರ್, ಹಾಗೆ ಸಬ್ಸ್ಕ್ರೈಬ್ ಆಗೋಣ ಮಾತ್ರ ಮರಿಬೇಡಿ. ನೋಡಿ ಇವಾಗ ನಾನು ಹಪ್ಪಳನ ಮಾಡ್ಕೊಳ್ತಾ ಇದ್ದೀನಿ.
ಸ್ನೇಹಿತ್ ಅವರೆಕಾಳು ಬಾತಿಗೆ ಹಪ್ಪಳ ಕೂಡ ಸೈಡ್ ಡಿಶ್ ರೆಡಿ ಆಯಿತು. ನೋಡಿ ನೀವು ಒಮ್ಮೆ ಟ್ರೈ ಮಾಡಿ. ಕ್ವಿಕ್ ಮತ್ತು ಈಸಿಯಾಗಿ ಮಾಡುವಂತಹ ಅವರೆಕಾಳು ಬಾತ್ ಲಂಚ್ ಬಾಕ್ಸ್ ರೆಸಿಪಿ. ಹಾಗೆ ಫ್ರೆಂಡ್ಸ್, ಈಗ ನಾನು ಮನೆ ಕ್ಲೀನ್ ಮಾಡೋಣ ಅಂತ ಬಂದೆ. ಯಾಕೆಂದರೆ ನನ್ನ ಮಗ ಒಂದು ಕಡೆ ಒಂದು ಸಾಮಾನು ಇಟ್ಟಿರಲ್ಲ, ತುಂಬ ರಾಡಿ ಮಾಡಿ ಇಟ್ಟಿರ್ತಾನೆ. ನಾವು ಎಷ್ಟೇ ಕ್ಲೀನ್ ಮಾಡ್ತಾಯಿದ್ರು ಎಲ್ಲನೂ ಸಾಮಾನೆಲ್ಲ ಬಿಸಾಕೋದು, ಬೆಡ್ಶೀಟ್ ಎಲ್ಲ ಎಳ್ದಾಕೋದು ನೀವು ನೋಡ್ತಾ ಇರ್ಬೋದು. ನೋಡಿ ಅವನು ಎಷ್ಟು ತಿಡ್ಲೆ ಮಾಡ್ತಿದ್ದಾನೆ ಅಂತೇಳಿ. ಶೂಸ್ ನಾನಲ್ಲಿ ಕ್ಲೀನ್ ಮಾಡ್ತಾಯಿದ್ದೀನಿ, ಅಗೇನ್ ಅಂತನ್ ಶೂಸ್ನ ಹಾಸಿಗೆ ಮೇಲೆ ಇಟ್ಟಿದ್ದಾನೆ. ನನಗೆ ಗೊತ್ತೇ ಆಗಿಲ್ಲ, ನಾನು ಮರದ್ದು ಸೌಟವೆಲ್ಲ ಇರ್ತಾವಲ್ಲ ಅದನ್ನು ಆಟಾಡಲಿಕ್ಕೆ ಕೊಟ್ಟರೆ ಅವನು ನನಗೆ ಹೊಡಿತಾ ಇದ್ದಾನೆ. ನನಗೆ ಈ ವಿಡಿಯೋ ನೋಡಿದ್ಮೇಲೇ ಅಬ್ಸರ್ವ್ ಮಾಡಿದಾಗಲೇ ಗೊತ್ತಾಗಿದ್ದು ನನಗೆ ಹೊಡಿತಿದ್ದಾನೆ ಅದರಲ್ಲಿ ಅಂತೇಳಿ. ಹಾಗೆ ಫ್ರೆಂಡ್ಸ್, ಮನೆಯೆಲ್ಲ ಕ್ಲೀನಾಗಿ ಕಸ ಹೊಡೆಯೋಣ ಅಂತೇಳಿ ನನ್ನ ಮಗ ನೋಡಿ ಶೂಸಲ್ಲಿ ಆಟ ಆಟ. ಅವನು ಎದ್ದಾಗಲಿಂದ ಶೂಸಲ್ಲಿ ಆಟ ಆಡ್ತಾನೆ ಇದ್ದಾನೆ. ಏನಾದರೂ ನಾನು ಕಸ್ಕೊಂಡ್ರೆ ಅಂದರೆ ತುಂಬ ಆಟ ಮಾಡ್ತಾನೆ. ಸೊ ಅದಕ್ಕೆ ಯಾಕೆ ಸುಮ್ಮನೆ ಅಳಿಸಿದವನ್ನ ಅಂತೇಳಿ ಅವನ ಕೈಗೆ ಶೂಸ್ನ ಕೊಟ್ಟಿದ್ದೀನಿ, ಆಟಾಡಲಿ ಅವನ ಪಡಿಗವನೆ ಅಂತ ಹೇಳ್ತಾ. ಹಾಗೆ ಅವನು ವಾಶ್ರೂಮಿಗೆಲ್ಲ ಹೋಗಿ ಬಂದ. ಸೊ ಚೆಡ್ಡಿ ಬಿಚ್ಚಕ್ಕೆ ಚೆಡ್ಡಿನೇ ಹಾಕೊಳ್ತಿಲ್ಲ, ತುಂಬ ಆಟ ಮಾಡ್ತಾವನೆ. ನನ್ನ ಹಿಂದೆನೇ ಬರ್ತಾನೆ ಅವನು. ಒಂದು ಕಸ ಹೊಡೆಯುವಾಗ ಡಸ್ಟ್ ಅಲರ್ಜಿಯಾಗಿ ಕೆಮ್ಮು ಬರುತ್ತೆ, ಹೋಗು ಅಂದರೂ ಕೇಳಲ್ಲ ಅವನು. ಒಟ್ಟು ಅವನ ಎದುರುಗಡೆ ನಾನು ಇರಬೇಕು, ಇಲ್ಲಾಂದರೆ ಅವನು ಹುಡ್ಕೊಂಡು ಬಂದುಬಿಡ್ತಾನೆ ನನ್ನನ್ನು. ನೀವು ನೋಡ್ತಾ ಇರ್ಬೋದು ನೋಡಿ ಎಷ್ಟು ತಲೆ ಹರಟೆ ಮಾಡ್ತಾ ಇದ್ದಾನೆ ಅಂತೇಳಿ. ಹಾಗೆ ಫ್ರೆಂಡ್ಸ್, ನಾನಿಲ್ಲಿ ಟೀನ ಮಾಡ್ಕೊಳ್ತಾ ಇದ್ದೀನಿ, ಟೀ ಮತ್ತು ಹಪ್ಪಳ ತಿನ್ನೋಣ ಅಂತೇಳಿ. ಹಾಗೆ ನನ್ನ ಹಸ್ಬೆಂಡ್ ಬರೋವರೆಗೂ ಅಂದರೆ ಇನ್ನೇನು ಅವ್ರು ಬರೋದು ಒಂದು 10 ಮಿನಿಟ್ಸ್ ಆಗುತ್ತೆ ಅಂತೇಳಿದರು, ಕಾಲ್ ಮಾಡಿದೆ. ಸೊ ಬಂದಮೇಲೆ ಬ್ರೇಕ್ಫಾಸ್ಟ್ ಮಾಡಿದ್ರೆ ಆಯಿತು ಅಂತೇಳ್ಬಿಟ್ಟು ಸದ್ಯಕ್ಕೆ ಟೀ ಕಾಯಿಸ್ಕೊಂಡು ಜೊತೆಗೆ ಹಪ್ಪಳನ ಸೈಡ್ ಡಿಶಾಗಿ ಹಂಗೆ ತಿನ್ಕೊಳ್ತಾ ಇದ್ದೀನಿ ಸ್ನ್ಯಾಕ್ ಥರ. ನೋಡಿ ನನ್ನ ಮಗ ಚೆಡ್ಡಿನೇ ಹಾಕಿಸ್ಕೊಳ್ಳಲ್ಲ, ಬರಲ್ಲ ಬರಲ್ಲ ಅಂತ ತುಂಬ ಆಟ ಮಾಡ್ತಾನೆ. ಚಿಕ್ಕ ಮಕ್ಕಳಿಗೆ ಚೆಡ್ಡಿ ಹಾಕೋದು ತುಂಬಾ ಕಷ್ಟ ಅನಿಸುತ್ತೆ, ಚಿಕ್ಕ ಮಕ್ಕಳು ಇರೋರ ಮನೇಲಿ ಗೊತ್ತಿರುತ್ತೆ ಏನು ಅಂತ. ನಾವು ಫೋರ್ಸ್ ಮಾಡಿ ನೋಡಿ ಚೆಡ್ಡಿ ಹಾಕ್ತಾ ಇದ್ದೀನಿ. ಅದಾದಮೇಲೆ ಅವನಿಗೆ ತಿನ್ನೋಕ್ಕೆ ಹಪ್ಪಳ ಕೊಟ್ಟರೆ ಮನೆಯಲ್ಲಿ ಹಪ್ಪಳ ಚೆಲ್ಲಾಡ್ಬಿಟ್ಟಿದ್ದ. ಸೊ ನೀವು ನೋಡಿ ಎಷ್ಟು ತಲೆಹರಟೆ ಮಾಡ್ತಿದ್ದಾನಂತೇಳಿ. ನಾನೇನೇ ಒಂದು ಕೆಲಸ ಮಾಡ್ಕೋಬೇಕು ಅಂದ್ರೂ ಅವ್ನು ಮಲಗಿದಾಗಲೇ ಮಾಡ್ಕೋಬೇಕು, ಇಲ್ಲಾಂದರೆ ಯಾರಾದರೂ ಇರಲೇಬೇಕು. ನನ್ನ ಹಸ್ಬೆಂಡ್ ಇಲ್ಲ, ಯಾರಾದರೂ ಇದ್ದರೆ ಮಾತ್ರ ನನಗೆ ಕೆಲಸ ಮಾಡ್ಕೊಳ್ಳಿಕ್ಕಾಗುತ್ತೆ. ಫ್ರೆಂಡ್ಸ್, ನಾನಿವಾಗ ಟೀ ಕಾಯಿಸ್ಕೊಂಡು ಕುಡಿತಾ ಇದ್ದೀನಿ. ಇನ್ನು ಬ್ರೇಕ್ಫಾಸ್ಟ್ ಮಾಡಬೇಕು, ನನ್ನ ಹಸ್ಬೆಂಡ್ ಬರಲಿ ಅಂತೇಳಿ ವೆಯ್ಟ್ ಮಾಡ್ತಾ ಇದ್ದೀನಿ. ಇನ್ನು ನನ್ನ ಗುಂಡ ನೋಡ್ರಿ ಏನು ಮಾಡ್ತಾ ಇದ್ದಾನಂತೆ. ಪಚ್ಚಂಡಿದ್ಯಾ ಮಗನೇ? ಅವನು ನಾನು ಏನೇ ವೀಡಿಯೋ ಮಾಡಬೇಕು ಅಂದರೂ ಬಂದುಬಿಡ್ತಾನೆ ಪಟ್ಟೋಕ್ಕಂತ. ಹಾಗೆ ಇನ್ನು ಇವ್ನಿಗೆ ಸ್ನಾನ ಮಾಡಿಸ್ಬೇಕು, ಏನಾದರೂ ಮಾಡಿ ತಿನ್ನಿಸ್ಬೇಕು. ನಾನು ರಾಗಿದ್ದು ತಿನ್ನಿಸ್ಬೇಕು, ಅಂದರೆ ರಾಗಿ ಇದು ಸರಿ ತಿನ್ನಿಸ್ತೀನಿ ನನಗೆ. ಬರೀ ರೈಸೇ ತಿಂದರೆ ಸ್ಟ್ರೆಂತ್ ಏನು ಬರುತ್ತೆ ಅಂತೇಳಿ. ಸೊ ಜೀವಕ್ಕಂತೀಯ ಮಗನೇ, ಜೀವಕ್ಕಂತೀಯ ಜಿಯಾ ಬೈಕಂತೀಯ? ಹ್ಞೂ ಸರಿ. ಅವನಿಗೆ ಸ್ನಾನನೂ ಮಾಡಿ ಮುಗಿಸ್ಕೊಳ್ತೀನಿ. ಹಾಗೆ ಫ್ರೆಂಡ್ಸ್, ಸೊ ಇದಾಗಿತ್ತು ನನ್ನ ಇವತ್ತಿನ ಲಾಗ್. ನಾನು ಸಹ ಬ್ರೇಕ್ಫಾಸ್ಟ್ ಮುಗಿಸ್ಕೊಳ್ತೀನಿ ನನ್ನ ಹಸ್ಬೆಂಡ್ ಬಂದಮೇಲೆ. ನಿಮಗೆ ಇವತ್ತಿನ ಲಾಗ್ ಹೇಗನ್ನಿಸ್ತು ಅಂತೇಳಿ ಮರದೆ ನನಗೆ ಕಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ವಿಡಿಯೋಗೆ ಅಂತ ಹೇಳ್ತಾ. ಹಾಗೆ ಫ್ರೆಂಡ್ಸ್, ನನ್ನ ಚಾನಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಆಲಲ್ಲಿಕ್ಕೆ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ಮೊದಲಿಗೆ ನೀವೇ ನೋಡ್ಬೋದು. ಹಾಗೆ ವಿಡಿಯೋ ನೋಡುವಾಗ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ ಅಂತ ಹೇಳ್ತಾ ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ಫ್ರೆಂಡ್ಸ್. ಹಾಗೆ ಸಿಗ್ತೀನಿ ಮತ್ತೊಂದು ಹೊಸ ಲಾಗ್ ಅಥವಾ ರೆಸಿಪಿ ಅಥವಾ ಬ್ಯೂಟಿ ಟಿಪ್ಸ್ ಹೆಲ್ತ್ ಟಿಪ್ಸ್ನೊಂದಿಗೆ. ಅಲ್ಲಿವರೆಗೂ ನಿಮ್ಗೆ ಎಲ್ರಿಗೂ ಬಾಯ್, ಟೇಕ್ ಕೇರ್. ಬಾಬಾಯ್ ಹೇಳು ಮೇಲೆ, ಬಾಬಾಯ್ ಹೇಳು, ಬಾಯ್ ಹೇಳು, ಬಾಯ್. ಓಕೆ ಫ್ರೆಂಡ್ಸ್, ಬಾಯ್.